ಮೊದಲಿಗೆ ಮುಖ್ಯ ಅಂಶಗಳು. ಅಥಣಿ ತಾಲೂಕಿನ ರೆಡ್ಡಿರಹಟ್ಟಿ ಗ್ರಾಮದ ಶ್ರೀ ಮಟ್ಟಿ ಬಸವೇಶ್ವರ ಜಾತ್ರಾ ನಿಮಿತ್ತ ಹಾಗೂ ಶ್ರಾವಣ ಮಾಸದ ಪ್ರಯುಕ್ತ ರಾಜ್ಯ ಮಟ್ಟದ ಭಂಜನ ಹಾಗೂ ಕಬಡ್ಡಿ ಪಂದ್ಯಾವಳಿಗಳ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಅಥಣಿ ಪೊಲೀಸ್ ಠಾಣೆಯ ಪಿಎಸ್ಐ ಆದ ಶಿವಶಂಕರ್ ಮುಕ್ರಿ ಸಿಬ್ಬಂದಿಗಳು ಆದ ಎಸ್ಎಸ್ ಸರದಿ ಕದಂ ಸರ್ಕಲ್ಲಪ್ಪ ಶೇರ್ಗುರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಯ ಅನ್ನಪ್ರಸಾದ ವ್ಯವಸ್ಥೆಯನ್ನ ಮಾಡಿದ ಭಕ್ತಾದಿಗಳು ಬಸಪ್ಪ ಬೆಳ್ಳಂಕಿ ಸದಾಶಿವ ಗಲಗಲಿ ಚಂದ್ರಶೇಖರ್ ಬೆಳ್ಳಂಕಿ ತಾಲೂಕಿನ ಪ್ರತಿ ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿ ಶ್ರೀ ಬಸವೇಶ್ವರ ಮಟ್ಟಿ ಬೇಡಿದ ಭಕ್ತರಿಗೆ ಬೇಡಿದ ವರ ಕೊಡುವನು ಭಕ್ತರಲ್ಲಿ ನಂಬಿಕೆ. ಇದೇ ಸಂದರ್ಭದಲ್ಲಿ ಬಸಪ್ಪ ಚಿನ್ನಾಪುರ ಅಶೋಕ ನಾಯಕ ಬಾಬು ಹುಲ್ಯಾಳ್ ಶಿಕ್ಷಕರು ಆದ ಬಾಗಿನವರ ಸಂಗಮೇಶ ಕೋತ ಪಾಡು ಬೋಸಲೆ ಅನ್ನಪ್ಪ ಕಿತ್ತೂರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಬಡ್ಡಿಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಂಥ ಎಲ್ಲ ಕಬಡ್ಡಿ ಪಂದ್ಯಾವಳಿಯ ಸ್ಪರ್ಧಾಳುಗಳು ಹಾಗೂ ನೆರೆದಿರತಕ್ಕಂಥ ಎಲ್ಲ ಸಮಸ್ತ ಬಸವೇಶ್ವರ ಸದ್ಭಕ್ತರೇ ಹಾಗೂ ಪಂದ್ಯಾವಳಿ ವೀಕ್ಷಿಸಲು ಬಂದಂಥ ಸಾರ್ವಜನಿಕರೇ ಮಾಧ್ಯಮದ ಮಿತ್ರರು, ಇವತ್ತು ಮೊದಲಿಗೆ ನಾನು ಎಲ್ಲರಿಗೆ ಕ್ಷಮೆ ಕೋರ್ಬೇಕಾಗ್ತದೆ. ಯಾಕಂತಂದ್ರೆ ನನ್ನಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಗಂಟೆ ವಿಳಂಬ ಆಗಿದೆ. ಸ್ವಲ್ಪ ನನಗೆ ಮತ್ತೊಂದು ಕೆಲಸ ಇರೋದ್ರಿಂದ ಬೆಳಗ್ಗೆ ಫೋನ್ ಮಾಡಿದಾಗ ಸ್ವಲ್ಪ ಮಾಡ್ಕೊಳ್ರಿ ಅಂತ ಹೇಳಿದೆ ನಾನು. ಆದರೂ ಸಹ ರೆಡ್ಡಿ ಗ್ರಾಮದ ಜನತೆ ನನಗೆ ಇಲ್ಲ ನೀವು ಬರಲೇಬೇಕಂತೇಳಿ ಪ್ರೀತಿಯಿಂದ ಕರೆದಾಗ ನನಗೆ ಬಿಡದೇ ಇರುವಾಗ ಆಯಿತು. ಹಾಗೆ ಆದರೂ ಒಂದು ಗಂಟೆ ವಿಳಂಬ ಆದರೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಹಾಗಾಗಿ ರೆಡ್ಡಿ